ಎಲ್ಲಿಗೂ ನಮಸ್ಕಾರ ಇವತ್ತಿನ ರೆಸಿಪಿಯಲ್ಲಿ ಹಬ್ಬಕ್ಕೆ ಸ್ಪೆಷಲ್ ಆಗಿ ತೊಗರಿ ಬೆಳೆ ಒಬ್ಬಟ್ಟನ ಮಾಡೋಣ ಚಿಕ್ಕ ಚಿಕ್ಕ ಸಂಗತಿಗಳನ್ನ ಮನ್ಸಿನಲ್ಲಿ ಇಟ್ಕೊಂಡು ಮಾಡಿದ್ರೆ ಇದೇ ರೀತಿ ಮೃದುವಾಗಿ ರುಚಿಕರವಾಗಿ ಒಬ್ಬಟ್ಟನ ಮಾಡ್ಕೋಬಹುದು ಹೊಸದಾಗಿ ಹೋಳಿಗೆ ಮಾಡೋರು ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ನೋಡಿ ಫಸ್ಟ್ ಟೈಮ್ ಪರ್ಫೆಕ್ಟ್ ಆಗಿ ಹೋಳಿಗೆ ಮಾಡೋದನ್ನ ಕಲಿತೀರಾ ನಾನಿಲ್ಲಿ ಒಂದು ಕಪ್ನಷ್ಟು ಸಣ್ಣ ರವೆ ಹೋಳಿಗೆ ರವೆ ಹಾಗೆ ಕಾಲು ಕಪ್ನಷ್ಟು ಮೈದಾ ತಗೊಂಡಿದ್ದೀನಿ ಯೂಶ್ವಲಿ ಬೇಳೆ ಒಬ್ಬಟ್ಟು ಮಾಡುವಾಗ ಮೈದಾನ ಜಾಸ್ತಿ ಹಾಕೊಂಡು ಸಣ್ಣ ರವೆ ಕಡಿಮೆ ಹಾಕೊತಾರೆ ಬಟ್ ನಮ್ಮಲ್ಲಿ ಯಾವುದೇ ಹೋಳಿಗೆ ಮಾಡಿದ್ರೂ ಹೋಳಿಗೆ ಇರವೆ ಜಾಸ್ತಿ ಹಾಕ್ಕೊಂಡು ಮೈದಾ ಸ್ವಲ್ಪ ಹಾಕೊಂಡು ಮಾಡ್ತೀವಿ ಅಂದರೆ ತುಂಬ ಹೊತ್ತು ನೆನೆಸಬೇಕು ಇದು ಒಂದು ಏಳೆಂಟು ಗಂಟೆ ನೆನೆಸಿದ್ರೆ ಮಾತ್ರ ಚೆನ್ನಾಗಿ ಎಳೆ ಬರೋದು ಟೈಮ್ ಇತ್ತು ಅಂದರೆ ಮಾಡ್ಕೊಳ್ಳಿ ಇಲ್ಲ ಅಂತ ಅಂದರೆ ಒಂದು ಕಪ್ ಮೈದಕ್ಕೆ ಕಾಲು ಕಪ್ನಷ್ಟು ಸಂಡ್ರವೇನ ಹಾಕ್ಕೊಂಡು ಮಾಡ್ಕೊಳ್ಳಿ ಆ ಥರ ಆದರೆ ಒಂದು ತ್ರೀ ಅವರ್ಸ್ ನೆನೆಸಿಟ್ಟರು ಸಾಕು ಚೆನ್ನಾಗಿ ಎಳೆ ಬರುತ್ತೆ ಇಲ್ಲ ಸಂಡ್ರವೇನೆ ಪೂರ್ತಿಯಾಗಿ ತೊಗೊಂಡು ಸಣ್ಣಗೆ ಪುಡಿ ಮಾಡಿ ಜರಡಿ ಹಿಡಿದು ಅದರಲ್ಲಾದ್ರೂ ಮಾಡ್ಕೋಬೋದು ಆ ಥರ ಮಾಡಿಕೊಂಡೆ ಒಂದು ತ್ರೀ ಅವರ್ಸ್ ನೆನೆಸ್ಕೊಂಡ್ರೂ ಸಾಕು ನಿಮಗೆ ಯಾವ ರೀತಿ ಅನುಕೂಲನೋ ಆ ರೀತಿ ಮಾಡ್ಕೊಳ್ಳಿ ನಾನಿಲ್ಲಿ ಸಣ್ಣ ರವೆ ಮೈದಾ ಎರಡನ್ನು ಜರಡಿ ಇಟ್ಕೊಂಡು ಒಂದು ಚಿಟಿಕೆ ಉಪ್ಪು ಒಂದು ಚಿಟಿಕೆ ಅರಶಿನ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಸ್ವ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಬರೀ ಮೈದಾ ಹಿಟ್ಟನ್ನೇ ಉಪಯೋಗಿಸಿದ್ರೆ ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಸಾಫ್ಟ್ ಇರಬೇಕು ಹೋಳಿಗೆ ರವೆ ಜಾಸ್ತಿ ಹಾಕ್ಕೊಂಡ್ರೆ ಸ್ವಲ್ಪ ಅದಕ್ಕಿಂತ ಇನ್ನೂ ಸಾಫ್ಟಾಗಿರ್ಬೇಕು ಯಾಕಂದರೆ ರವೆ ಅರಳುತ್ತೆ ನೀರು ಹಾಕಿದಂಗೆ ಸೊ ಒಂದೇ ಸಲ ನೀವು ನೀರು ಜಾಸ್ತಿ ಹಾಕಿ ಕಲಸಿರೋದ್ಕಿಂತ ಸ್ವ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ತಾ ಬನ್ನಿ ಆ ಟೈಮಲ್ಲೇ ನಾದ ಟೈಮಲ್ಲೇ ಚೆನ್ನಾಗಿ ಅರಳುತ್ತೆ ರವೆ ಸೊ ಅವಾಗ ಒಂದು ಹದ ಗೊತ್ತಾಗುತ್ತೆ ಯಾವ ಹದದಲ್ಲಿ ಕಲಿಸ್ಕೋಬೇಕು ಅಂತ ಒಟ್ಟಿಗೆ ಒಂದೇ ಸಲ ನೀರು ಹಾಕ್ಬಿಟ್ರೆ ಹದ ಗೊತ್ತಾಗಲ್ಲ ನೋಡಿ ಕಲಿಸ್ತಾ ಕಲಿಸ್ತಾ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ನೋಡಿ ಇಷ್ಟು ಸಾಫ್ಟ್ ಇರಬೇಕು ಆವಾಗ ಒಂದು ಸೆವೆನ್ ಏಯ್ಟ್ ಅವರ್ಸ್ ಬಿಟ್ಟರೆ ಇನ್ನೂ ಮೃದುವಾಗಿ ಒಂದು ಹದಕ್ಕೆ ಬರುತ್ತೆ ಈ ಥರ ಗಟ್ಟಿನೂ ಕಲ್ಸ್ಕೊಳ್ಳೋಕೆ ಹೋಗ್ಬಿಡಿ ಹಾಗೆ ನೀರಂಗೂ ಹೋಗ್ಬಿಡಿ ಜಾಸ್ತಿ ನೀರು ಹಾಕಿದಷ್ಟು ಎಣ್ಣೆ ಜಾಸ್ತಿ ಹಾಕೋಕ್ಬೇಕಾಗುತ್ತೆ ಸೊ ಈ ಹದ ಇದ್ದರೆ ಸಾಕು ಇದಕ್ಕೆ ಮೇಲ್ಗಡೆ ಒಂದು ನಾಲ್ಕೈದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಬಿಟ್ಟು ಬಿಡಿ ಎಣ್ಣೆನಲ್ಲಿ ಚೆನ್ನಾಗಿ ನೆನಿಬೇಕು ನೆಕ್ಸ್ಟ್ ಊರಣ ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ ಒಂದು ಕಪ್ನಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಅದೇ ಕಪ್ನಲ್ಲಿ ಒಂದು ತರ್ಡ್ ಕಪ್ನಷ್ಟು ಹಸಿ ತೆಂಗಿನಕಾಯಿ ತುರಿ ಅರ್ಧ ಕಪ್ಗಿಂತಲೂ ಸ್ವಲ್ಪ ಕಡಿಮೆ ಇದೆ ನೋಡಿಕೊಂಡು ಕ್ವಾಂಟಿಟಿ ನೋಡ್ಕೊಂಡು ಹಾಕೊಳ್ಳಿ ಅಷ್ಟೇ ಇದೆಷ್ಟು ತೊಗೊತೀವೋ ಅಷ್ಟೇ ಪುಡಿ ಮಾಡಿರೋ ಅಂಥ ಬೆಲ್ಲ ಸ್ವಲ್ಪ ಒಣ್ ಶುಂಠಿ ಒಂದು ನಾಲ್ಕು ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ ತೊಗರಿಬೇಳೆನ ಫಸ್ಟು ಚೆನ್ನಾಗಿ ಒಂದು ಎರಡು ಸಲ ತೊಳ್ಕೊಂಡು ನೆನೆಸೋದೇನು ಬೇಡ ನೀವು ಒಂದು ಕಡೆ ನೀರು ಕಾಯಕ್ಕೆ ಇಟ್ಕೊಂಡು ಆ ಬೇಳೆನ ತೊಳೆದು ಒಂದು ಐದು ನಿಮಿಷ ಬಿಟ್ಟು ಸಾಕು ನೀರು ಕಾಯಕ್ಕೆ ಇಟ್ಕೊಂಡಿರಬೇಕು ಬೇಳೆ ಬೇಯಿಸೋದಕ್ಕೆ ರವೆ ಮೈದಾ ಎಷ್ಟು ತೊಗೊತಿರೋ ಅಷ್ಟೇ ಕ್ವಾಂಟಿಟಿಯಲ್ಲಿ ಬೇಳೆ ಮತ್ತು ಕಾಯಿ ತೊಗೋಬೇಕು ಅಷ್ಟೇ ಕ್ವಾಂಟಿಟಿಯಲ್ಲಿ ಬೆಲ್ಲ ತೊಗೋಬೇಕು ಮೂರು ಒಂದೇ ಕ್ವಾಂಟಿಟಿ ತೊಗೊಂಡ್ರೆ ಹದ ಕರೆಕ್ಟಾಗಿ ಆಗುತ್ತೆ ನೆಕ್ಸ್ಟ್ ಒಂದು ಕಡೆ ಶುಂಠಿ ಮತ್ತು ಏಲಕ್ಕಿ ಕಾಯಿನ ಕುಟ್ಟಿ ಪುಡಿ ಮಾಡಿಬಿಟ್ಟು ಜರಡಿ ಮಾಡಿ ಇಟ್ಕೊಳ್ಳಿ ಹಾಗೆ ಬೆಲ್ಲ ನೋಡಿ ಕರೆಕ್ಟು ಒಂದು ಕಪ್ಪು ಒಂದು ಥರ್ಡ್ ಇದೆ ಬೆಲ್ಲ ತೊಗರಿಬೇಳೆ ತೆಂಗಿನಕಾಯಿ ಎಷ್ಟು ತೊಗೊಂಡಿರ್ತೀವೋ ಅಷ್ಟೇ ಸಮಾನವಾಗಿದೆ ಇಷ್ಟು ಹಾಕ್ಕೊಂಡ್ರೆ ಪಾಕ ಕರೆಕ್ಟಾಗಿ ಬರುತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಕರ್ಕೋಕ್ಕಿಡಿ ಬೇಳೆ ಇನ್ನೊಂದು ಸ್ವಲ್ಪ ಇದೆ ಬೇಯೋದು ಅಂದಾಗ ಕರಗಿಸ್ಕೊಂಡ್ರಾಯ್ತು ಬೆಲ್ಲನ ನೀರು ನೋಡಿ ಕುದಿಯೋಕ್ಕೆ ಇಟ್ಟಿದ್ದೆ ನೀರು ಕುದಿಯುವಾಗ ತೊಗರಿ ಬೇಳೆನ ಹಾಕ್ಕೊತಾ ಇದ್ದೀನಿ ಒಂದು ಕಪ್ನಷ್ಟು ತೊಗರಿಬೇಳೆಗೆ ಆರು ಕಪ್ನಷ್ಟು ನೀರನ್ನ ಹಾಕಿ ಕುದಿಸ್ಕೊಳ್ಳೋಕೆ ಇಟ್ಕೊಳ್ಳಿ ಹದವಾಗಿ ನಿಮ್ಗೆ ಸಾರು ಮಾಡ್ಕೊಳಕ್ಕಾಗಲಿ ಹದವಾಗಿ ಬರುತ್ತೆ ಸ್ವಲ್ಪ ಎಣ್ಣೆ ಮತ್ತು ಅರಶಿನ ಹಾಕ್ಕೊಂಡು ಬೇಯಿಸ್ಕೋಬೇಕು ಮೀಡಿಯಮ್ ಉರಿನಲ್ಲಿ ಇಟ್ಕೊಳ್ಳಿ ನೋಡಿ ಈ ಥರ ಆದಮೇಲೆ ಉರಿನ ಸಣ್ಣಗಿಡ್ಕೊಂಡು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಬೇಕು ಈ ಥರ ಪೂರ್ತಿ ಕಲರ್ ಚೇಂಜ್ ಆಗಿದೆ ನೋಡಿ ಈ ಥರ ಕಲರ್ ಚೇಂಜ್ ಆದಮೇಲೆ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ಈ ಥರ ನೀವು ಕೈನಲ್ಲಿ ಹಿಚ್ಚಿಕ್ದಾಗ ಮದ್ಯ ನಿಮಗೆ ವೈಟ್ ಚುಕ್ಕಿ ಥರ ಕಾಣಿಸಿದ್ರೆ ಇನ್ನೂ ಬೇಯಬೇಕಂತ ಈ ಥರ ವೈಟ್ ವೈಟ್ ಇರಬಾರ್ದು ಆಮೇಲೆ ತುಂಬ ಗಟ್ಟಿಯಾಗುತ್ತೆ ಸಣ್ಣ ಉರಿನಲ್ಲಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡು ಪೂರ್ತಿ ಬೆಂದಮೇಲೆ ಒಡಿಲೂಬಾರ್ದು ಬೇಳೆ ನೀವು ಪೂರ್ತಿ ಮೀಡಿಯಮ್ ಉರಿನಲ್ಲೇ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಸುತ್ತ ಒಡೆದ್ಬಿಟ್ಟು ಮದ್ಯ ವೈಟ್ ವೈಟ್ ಇರುತ್ತೆ ಹಂಗೆ ಒಡಿಬಾರ್ದು ಸಣ್ಣ ಉರಿನಲ್ಲೇ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಹದವಾಗಿ ಒಂದು ಸಮ ಬೇಯುತ್ತೆ ಹದವಾಗಿ ಬೇಳೆ ಬೇಯಲಿಲ್ಲ ಅಂತ ಅಂದರೆ ನೀವು ಬೆಲ್ಲದ ಪಾಕಕ್ಕೆ ಹಾಕಿದಾಗ ಬೇಳೆ ಹಂಗೆ ಗಟ್ಟಿಯಾಗ್ತಾ ಬರುತ್ತೆ ಆಮೇಲೆ ನುರಿಯೋದೇ ಇಲ್ಲ ಒಂದು ಸಮಯ ಈ ಥರ ಬೇಳೆನ ಬೇಯಿಸ್ಕೊಂಡು ಡ್ರೈನ್ ಮಾಡಿಟ್ಕೊಳ್ಳಿ ಈ ಕಟ್ಟಿರುತ್ತಲ್ಲ ಕಟ್ನಲ್ಲಿ ಒಬ್ಬಟ್ಟು ಸಾರು ಮಾಡೋದು ಹೇಗೆ ಅಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಮಿಸ್ ಮಾಡ್ದಂಗೆ ನೋಡಿ ತುಂಬಾ ರುಚಿಯಾಗಿರುತ್ತೆ ಅನ್ನ ಜೊತೆಗೆ ಒಬ್ಬಟ್ಟು ಸಾರು ನೆಕ್ಸ್ಟ್ ಬೆಲ್ಲ ನೋಡಿ ಕರ್ಗಕ್ಕೆ ಇಟ್ಕೊಂಡಿದ್ದೆ ಸಣ್ಣ ಉರಿನಲ್ಲೇ ಕರಗಿಸ್ಕೋಬೇಕು ಸ್ವಲ್ಪ ಕಾದ್ಮೇಲೆ ನೀರನ್ನ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಹಾಗೇ ಕರಗಿಸ್ಕೊಳ್ಳಿ ತುಂಬ ಕುದಿಸ್ಬಾರ್ದು ಬೆಲ್ಲದ ಪಾಕನ ಈ ಬೇಳೆ ಜೊತೆಗೆ ಬೆಲ್ಲದ ಪಾಕನೂ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದಕ್ಕೇನೆ ತೆಂಗಿನಕಾಯಿ ತುರಿ ಹಾಗೆ ಏಲಕ್ಕಿ ಶುಂಠಿ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಈ ಥರ ನೋಡಿ ಜರಡಿ ಇಟ್ಕೊಂಡು ಸಣ್ಣಕ್ಕೆ ಪುಡಿ ಮಾಡಿ ಹಾಕೋಬೇಕು ಇಲ್ಲಾಂದರೆ ರುಬ್ಬಿದ್ರೂ ಅದು ನುರಿಯದೇ ಇಲ್ಲ ಶುಂಠಿ ಸಿಪ್ಪೆ ಆಗಲಿ ಏಲಕ್ಕಿ ಸಿಪ್ಪೆ ಆಗಲಿ ಸೊ ಚೆನ್ನಾಗಿ ಕುಟ್ಕೊಂಡ್ಮೇಲೆ ಜರಡಿ ಹಿಡ್ದು ಹಾಕೊಳ್ಳಿ ಆ ಉಳ್ದಿದ್ದನ್ನು ನೀವು ಟೀಗೆ ಹಾಕೊಂಡು ಮಾಡ್ಕೋಬೋದು ನೋಡಿ ಇದನ್ನು ಇಷ್ಟು ಇದ್ದಂಗೆ ನೀವು ಗ್ಯಾಸ್ನ ಆಫ್ ಮಾಡಬೇಕು ಚೆನ್ನಾಗಿ ಒಂದು ಎರಡು ನಿಮಿಷ ಮೂರು ನಿಮಿಷ ಕುದಿಸ್ಕೋಬೇಕು ಇದನ್ನು ಬೇಳೆ ಜೊತೆಗೆ ಬೆಲ್ಲ ಚೆನ್ನಾಗಿ ಕುದಿಸ್ಕೋಬೇಕು ಕುದಿಸ್ಕೊಂಡ್ಮೇಲೆ ಈ ಹದ ಇದ್ದಾಗ ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ ಪೂರ್ತಿ ಗಟ್ಟಿ ಆದರೆ ನಿಮಗೆ ಡ್ರೈ ಆಗುತ್ತೆ ಗಟ್ಟಿ ಆಗಿಬಿಡುತ್ತೆ ನಿಮಗೆ ಹೂರಣ ಸೊ ಇಷ್ಟಿರಬೇಕು ನೀರಂಶ ಹಾಗೆ ಪೂರ್ತಿ ನೀರು ನೀರು ಇದ್ದಂಗೂ ರುಬ್ಬಕ್ಕೆ ಹೋಗ್ಬಿಡಿ ಈ ಹದ ಇದ್ದಾಗ ಗ್ಯಾಸನ್ನ ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾಗ್ಬಿಡಿ ಪೂರ್ತಿ ತಣ್ಣಗಾಗಬಾರ್ದು ನುರಿಯೆಲ್ಲ ಬೇಳೆ ಸ್ವಲ್ಪ ತಣ್ಣಗಾದಮೇಲೆ ಚಟ್ನಿ ಜಾರ್ನಲ್ಲಿ ಹಾಕ್ಕೊಳ್ಳಿ ನೀವು ದೋಸೆ ರುಬ್ಬ ಜಾರ್ನಲ್ಲಿ ದೊಡ್ಡ ಜಾರಲ್ಲಿ ಹಾಕ್ಕೊಂಡ್ರೆ ಬೇಳೆ ಬೇಳೆ ಹಂಗೆ ಇರುತ್ತೆ ಸರಿಯಾಗಿ ನುರಿಯಲ್ಲ ಹಾಗೆ ಒಂದು ಅರ್ಧ ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ರುಬ್ಕೋಬೇಕು ಪೂರ್ತಿ ಫುಲ್ ಹಾಕ್ಕೊಂಡು ನುರಿಯಲ್ಲ ಹಂಗಂಗೆ ಸ್ಟ್ರಕ್ ಆಗುತ್ತೆ ಈ ಥರ ತಿರುಗ್ಸ್ಕೊಂಡು ತಿರುಗ್ಸ್ಕೊಂಡು ರುಬ್ಕೊಳ್ಳಿ ಸಣ್ಣ ರವೆ ಇರುತ್ತಲ್ಲ ಆ ಹದ ಇರಬೇಕು ಪೂರ್ತಿ ಪೇಸ್ಟ್ ಥರನೂ ಆಗಬಾರ್ದು ಸಣ್ಣ ರವೆ ಹದ ಇದ್ದರೆ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಂಡು ನೋಡಿ ನೋಡಿ ಈ ಹದ ಇರಬೇಕು ಸಾಫ್ಟಾಗಿರಬೇಕು ತುಂಬ ಗಟ್ಟಿ ಮಾಡಿಕೊಂಡ್ರೆ ನೀವು ಬೇಳೆ ಮತ್ತು ಬೆಲ್ಲ ಬೇಯಿಸುವಾಗ ಈ ಥರ ಬರಲ್ಲ ಒಡೊಡಕ್ಲಾಗುತ್ತೆ ಒಡೆದೋಗುತ್ತೆ ಹೋಳಿಗೆ ಮಾಡಿದಾಗ ಈ ಥರ ಸ್ಟಿಫ್ ಆಗಿರಬೇಕು ತುಂಬ ನೀರಂಗೂ ಇರಬಾರ್ದು ಕೈ ಗಂಟಂಗೂ ಇರಬಾರ್ದು ನೆಕ್ಸ್ಟ್ ಹಾಕುವಾಗೂ ಅಷ್ಟೇ ಇದನ್ನು ಮುಚ್ಚಿಟ್ಕೊಂಡಿರಬೇಕು ತಣ್ಣಗೆ ಮಾಡ್ಕೊಳಕ್ಕೆ ಹೋಗ್ಬೇಡಿ ತಣ್ಣಗಾಗಿದ್ರೆ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ರುಬ್ಕೊಳ್ಳಿ ಇದನ್ನು ಬರೀ ಒಂದು ಕಪ್ ಬೇಳೆನ ನೋಡಿ ನಾನು ಮೂರು ಸಲ ರುಬ್ಕೊತಾ ಇದ್ದೀನಿ ಅರ್ಧರ್ಧನೇ ಹಾಕ್ಕೊಂಡು ಚಟ್ನಿ ಜಾರಲ್ಲಿ ರುಬ್ಕೊಳ್ಳಿ ಹದವಾಗಿ ಬರುತ್ತೆ ಫಸ್ಟ್ ಟೈಮ್ ಮಾಡೋರು ಈ ಟಿಪ್ಸ್ನ ಮಾಡ್ಕೊಳ್ಳಿ ನಿಮ್ಮ ಹತ್ರ ಒಳಕಲ್ಲಿದ್ದರೆ ಗ್ರೈಂಡರ್ ಇದ್ದರೆ ಅದರಲ್ಲಿ ಕೂಡ ರುಬ್ಕೊಬೋದು ಒಂದು ಎರಡು ಅಷ್ಟು ತುಪ್ಪನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರುಚಿನೂ ಚೆನ್ನಾಗಿರುತ್ತೆ ಕೈಗೂ ಅಂಟಲ್ಲ ಹಾಗೆ ಡ್ರೈ ಆಗಲ್ಲ ಒಣಗ್ದಂಗೆ ಆಗಲ್ಲ ಇದನ್ನ ತಕ್ಷಣ ಮಾಡ್ಕೋಬಹುದು ಅಥವಾ ಫ್ರಿಡ್ಜ್ನಲ್ಲಿ ಇಟ್ಬಿಟ್ಟು ಒಂದು ಎರಡು ಮೂರು ದಿನ ಇಟ್ಕೊಂಡು ಕೂಡ ಮಾಡ್ಕೋಬೋದು ನೋಡಿ ಹಿಟ್ಟು ಒಂದು ಏಳೆಂಟು ಗಂಟೆ ಆಗಿದೆ ನೆನೆಸಿಟ್ಬಿಟ್ಟು ಈ ತರ ಸ್ಟ್ರೆಚ್ ಆಗಬೇಕು ಚೆನ್ನಾಗಿ ಮೈದಾದಲ್ಲಿ ಮಾಡ್ಕೊಂಡ್ರೆ ಒಂದು ಎರಡು ಗಂಟೆ ಬಿಟ್ಟು ಸಾಕು ಈ ಥರ ಸ್ಟ್ರೆಚ್ ಆಗುತ್ತೆ ಬಟ್ ಸಂಡ್ರಬೇಲ್ ಮಾಡಿಕೊಂಡ್ರೆ ಹೊತ್ತು ನೆನೆಸ್ಬೇಕು ಈ ತರ ಮೃದುವಾಗಿ ಬೆಣ್ಣೆ ತರ ಆಗಬೇಕು ಅವಾಗೇ ಚೆನ್ನಾಗಿ ಬರೋದು ಒಬ್ಬಟ್ಟು ರುಚಿ ಚೆನ್ನಾಗಿರುತ್ತೆ ನೀವು ಬರೀ ಟೂ ಅವರ್ಸ್ ಇಟ್ಟು ಕೂಡ ಒಬ್ಬಟ್ಟು ಮಾಡ್ಬೋದು ಬರುತ್ತೆ ಬರಲ್ಲ ಅಂತ ಹೇಳಲಿಲ್ಲ ಬಟ್ ಟೇಸ್ಟ್ ಇರಲ್ಲ ಒಂಥರ ಡ್ರೈ ಆಗುತ್ತೆ ಒಣಗ್ದಂಗೆ ಇರುತ್ತೆ ಒಬ್ಬಟ್ಟು ಒರಟು ಹೊರಟಾಗಿರ್ತವೆ ನಿಮಗೆ ಬೇಕು ಅಂದರೆ ಮೈದಾ ಹಿಟ್ಟಲ್ಲಿ ಕಲಿಸಿದ್ರು ರವೆಲ್ ಕಲಿಸಿದ್ರು ಸ್ವಲ್ಪ ಜಾಸ್ತಿ ಹೊತ್ತು ನೆನೆಸ್ಕೊಂಡು ಮಾಡಿಕೊಳ್ಳಿ ನೋಡಿ ನೀವು ಊರ್ಣ ಎಷ್ಟು ತೊಗೊತೀರಾ ಅದರಲ್ಲಿ ಒಂದು ಸಿಕ್ಸ್ಟಿ ಪರ್ಸೆಂಟಷ್ಟು ಹಿಟ್ಟನ್ನು ತೊಗೋಬೇಕು ಕಣಕ ಅಂತಾರಲ್ಲ ಅದನ್ನು ಒಂದು ಸಿಕ್ಸ್ಟಿ ಪರ್ಸೆಂಟ್ ತೊಗೊಂಡ್ರೆ ಸಾಕು ಎರಡು ಸಮ ತಗೊಳಕ್ಕೆ ಹೋಗ್ಬಿಡಿ ಹಾಗೆ ಒಂದೇ ಹದ ಇರಬೇಕು ಒಂದೇ ಸಾಫ್ಟ್ನೆಸ್ ಇರಬೇಕು ಹಿಟ್ಟಾಗಲಿ ಊರ್ನಾಗಲಿ ಒಂದೇ ಸಾಫ್ಟ್ ಇದ್ದರೆ ಚೆನ್ನಾಗಿ ಬರುತ್ತೆ ಈ ಥರ ಸೆಕ್ಯೂರ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಹೋಳಿಗೆ ಪೇಪರ್ ಇದ್ದರೆ ಬಾಳೆದೆಲ್ಲ ಇದ್ದರೆ ಅಥವಾ ಬಟರ್ ಪೇಪರ್ ಇದ್ದರೆ ಯಾವುದ್ರಲ್ಲಾದರೂ ಮಾಡ್ಕೋಬೋದು ಎಣ್ಣೆ ಕವರಲ್ಲಿದ್ದರೆ ಅದರ ಅದ್ರ ಮೇಲೆ ಕೂಡ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಈ ಥರ ನಾನು ನಾನಿಲ್ಲಿ ಎರಡು ಟೈಪ್ ಮಾಡೋಕ್ಕೆ ತೋರಿಸ್ತೀನಿ ನೋಡಿ ಈ ಥರ ಉಲ್ಟಾ ಮಾಡಿಕೊಂಡು ಸ್ವಲ್ಪ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಒತ್ಕೊಳ್ಳಿ ಈ ಥರ ಲಟ್ಟಣ್ಗೆಲ್ಲಿ ಮತ್ತು ಸುತ್ತ ಬರೀ ಹಿಟ್ಟಿಟ್ಟು ಮಧ್ಯದಲ್ಲಿ ಹೂರಣ ಬರಂಗೆ ಮಾಡಬಾರ್ದು ನೋಡಿ ಎಲ್ಲ ಒಂದೇ ಸಮ ಇದೆ ಹೂರಣ ಪೂರ್ತಿ ನೀಟಾಗಿ ಸ್ಪ್ರೆಡ್ ಆಗ್ತಿದೆ ಎಲ್ಲೂ ನಿಮಗೆ ಬೇಳೆ ಬೇಳೆ ಅನ್ನಿಸ್ತಿಲ್ಲ ಒಂದು ಸಮ ರುಬ್ಕೊಂಡ್ರೆ ಮಾತ್ರ ಎಲ್ಲೂ ಬೇಳೆ ಅಂತ ಅನ್ಸಲ್ಲ ಚೆನ್ನಾಗಿ ಬರುತ್ತೆ ಹಾಗೆ ನಾನ್ ಸ್ಟಿಕ್ ಅಂಚಲ್ಲಿ ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ ಒಬ್ಬಟ್ಟನ ಈ ದೋಸೆ ತವ ಇರುತ್ತಲ್ಲ ಉಕ್ಕಿನ ಅಂಚು ಅದರಲ್ಲಿ ಮಾಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಬೇಯಿಸ್ಬಾರ್ದು ಮೀಡಿಯಮ್ ಮುರಿನಲ್ಲಿ ಇಟ್ಕೊಂಡು ಈ ಥರ ತಿರುವು ಹಾಕ್ಕೊಂಡು ಜಸ್ಟ್ ಒಂದು ನಿಮಿಷ ಬೇಯಿಸ್ಕೊಂಡು ಸಾಕು ಇನ್ನೊಂದು ಟೈಪಲ್ಲಿ ನೋಡಿ ಈ ಥರ ಸೆಕ್ಯೂರ್ ಮಾಡಿಕೊಂಡ್ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ ಇದ್ದರೆ ಸ್ವಲ್ಪ ಇದನ್ನು ಸ್ಪ್ರೆಡ್ ಮಾಡಿಕೊಂಡು ನಿಮಗೆ ಒತ್ತಕ್ಕೆಲ್ಲ ಕಷ್ಟ ಆಗುತ್ತೆ ಅನ್ನೋರು ಈ ಥರ ಪ್ಲಾಸ್ಟಿಕ್ ಕವರ್ಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಈ ಥರ ಸ್ಪ್ರೆಡ್ ಮಾಡಿಕೊಂಡ್ರಾಯ್ತು ಇದು ಚೆನ್ನಾಗಿ ಬರುತ್ತೆ ಈಸಿಯಾಗಿ ಬರುತ್ತೆ ಇಲ್ಲ ಕೈನಲ್ಲಿ ತಟ್ಟ ಅಭ್ಯಾಸ ಇದ್ದರೆ ಮತ್ತೆ ಲಟ್ಟಣಗೆಲಿ ಒತ್ತ ಅಭ್ಯಾಸ ಇದ್ದರೆ ಆ ಥರ ಕೂಡ ಮಾಡ್ಕೊಬೋದು ಎಷ್ಟು ಬೇಕಿದ್ದರೂ ಸ್ಪ್ರೆಡ್ ಮಾಡ್ಬೋದು ಅಂದರೆ ತುಂಬ ತೆಳು ಮಾಡೋಕ್ಕೆ ಹೋಗ್ಬೇಡಿ ಮೀಡಿಯಮ್ ಆಗಿರಲಿ ಒಂದು ಹದ ಇರಲಿ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಹಾಕೋಬೋದು ಚಪಾತಿ ಬೇಯಿಸ್ಗೆ ಎರಡು ಮೂರು ಸಲ ತಿರು ಹಾಕೋಕೆ ಹೋಗ್ಬೇಡಿ ಒಂದು ಸಲ ತಿರು ಹಾಕ್ಕೊಂಡು ಇನ್ನೊಂದು ಸಲ ತೆಕ್ಕೊಂಡು ನೀವು ತುಪ್ಪದ ಜೊತೆ ಸರ್ವ್ ಮಾಡ್ಕೋಬೋದು ಕಾಯಿ ಹಾಲು ಇದ್ದರೆ ಕಾಯಿ ಹಾಲು ಜೊತೆ ಸರ್ವ್ ಮಾಡ್ಕೋಬೋದು ಹಾಗೆ ಮಾವಿನ ಹಣ್ಣಿನ ಸೀಸನಲ್ಲಿ ಮಾವಿನ ಹಣ್ಣನ್ನು ಸೀಕರಣಿ ಮಾಡಿಕೊಂಡು ಒಬ್ಬಟ್ಟು ಜೊತೆ ಈ ಬೆಳೆ ಒಬ್ಬಟ್ಟು ಜೊತೆ ಟೇಸ್ಟ್ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ನೋಡಿ ಹೂರಣ ಎಲ್ಲ ಒಂದು ಸಮ ಸ್ಪ್ರೆಡ್ ಆಗಿದೆ ಎಲ್ಲೂ ಇಟ್ಟಿಟ್ಟು ಊರ್ಣ ಬರೀ ಹೂರಣ ಅಂತ ಅನ್ನಿಸ್ತಿಲ್ಲ ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗಿದೆ ಚೆನ್ನಾಗಿ ಬರುತ್ತೆ ಹದವಾಗಿ ನೀವು ಮಾಡ್ಕೊಬೋದು ಈ ಥರ ಸ್ಟಫಿಂಗ್ ಪರೋಟ ಮಾಡ್ತಿರಲ್ಲ ಈ ಥರ ಸ್ಟಫಿಂಗ್ ಮಾಡಿಟ್ಕೊಂಡ್ರೆ ಒಂದು ಕಡೆ ಒಬ್ಬಟ್ಟನ್ನ ಒತ್ಕೊಂಡು ಒಂದು ಕಡೆ ಬೇಯಿಸ್ಬೇಕು ನೀವು ಒತ್ತಿಟ್ಕೊಂಡು ಇನ್ಯಾವಾಗೋ ಬೇಯಿಸಿದ್ರೆ ಚೆನ್ನಾಗಿರಲ್ಲ ಒಬ್ಬಟ್ಟು ಒಂದು ಕಡೆ ಒತ್ಕೋಬೇಕು ಒಂದು ಕಡೆ ಬೇಯಿಸ್ಕೋಬೇಕು ಊರಿನ ಸಣ್ಣಗೆ ಇಟ್ಕೊಂಡು ಒಂದು ಕಡೆ ಒತ್ಕೊಂಡು ತಿರು ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಬೇ ಆಗೋಗುತ್ತೆ ನೀವು ಸ್ಟಫಿಂಗ್ ಮಾಡಿ ಒಂದು ಬಾಳೆದೆಲೆ ಮೇಲೆ ರೆಡಿ ಮಾಡಿ ಇಟ್ಕೊಂಡ್ರೆ ಒಂದೊಂದು ನಿಮಿಷ ಅಷ್ಟೇ ಈ ಥರ ಒತ್ಕೊಂಡು ಒತ್ಕೊಂಡು ಬೇಯಿಸ್ಕೊಂಡ್ಬಿಡ್ಬೋದು ಬೇಳೆ ತುಂಬ ಜಾಸ್ತಿ ಬೆಂದು ಮೆತ್ತಗಾಗ್ಬಿಟ್ಟಿದೆಯಾ ಆವಾಗ ಸ್ವಲ್ಪ ಹೊತ್ತು ಹಿಟ್ಟನ್ನು ಊರ್ಣನ ಫ್ರಿಡ್ಜ್ನಲ್ಲಿ ಇಟ್ಟರೂ ಕೂಡ ಗಟ್ಟಿಯಾಗುತ್ತೆ ಹಾಗೆ ನಿಮಗೆ ಕಣಕ ಏನಾದರೂ ತುಂಬ ತೆಳುವಾಗಿದೆ ಅನ್ಸಿದ್ರೆ ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕ್ಕೊಂಡು ನಾದ್ಕೋಬೋದು ಹಾಗೆ ಗಟ್ಟಿಯಾಗಿದೆ ಅಂದರೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ನಾದ್ಕೊಂಡು ಮಾಡ್ಕೊಳ್ಳಿ ಒಂದು ಹದವಾಗಿರಬೇಕು ಹೂರಣ ತಗೊಳ್ಳಿ ಕಣಕ ತಗೊಳ್ಳಿ ಎರಡು ಒಂದೇ ಸಮ ಇದ್ದರೆ ಮಾತ್ರ ರುಚಿಯಾಗಿ ಹೋಳಿಗೆ ಚೆನ್ನಾಗಿ ಬರುತ್ತೆ ಸಾಮಾನ್ಯವಾಗಿ ನಮ್ಮ ಕಡೆ ಎಲ್ಲ ಹಬ್ಬಗಳಿಗೂ ಹೋಳಿಗೆ ಮಾಡ್ತೀವಿ ಸೊ ನೀವು ಕೂಡ ಈ ಹಬ್ಬಕ್ಕೆ ಹೋಳಿಗೆನ ಮಾಡಿ ಹೇಗಾಯ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತಷ್ಟು ಈಸಿ ಹಾಗೆ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದೇ ಥ್ಯಾಂಕ್ ಯು